Feedback. Hello, Hello, Namaste. yaro. Hello, Virupaksha. Virupaksha? ಇಲ್ಲ ಮಾತಾಡ್ಬೇಕಂತ ಮಾಡಿದೆ. ಮಾತಾಡಬಾರ್ದು, ಇಡು ಫೋನ್. ಯಾವ ಊರು? ನಮ್ದು ಬಳ್ಳಾರಿ ಡಿಸ್ಟಿಕ್ ಇರೋದು ಇವಾಗ ಶಿವಮೊಗ್ಗ ಕೂಡ್ಲಿ ಚಿಕ್ಕೂಡ್ಲಿ ನೋಡೋ, ಇವ್ನಿಗೆ ಫೋನ್ ತುಂಗಭದ್ರಾ ಮಾಡಿದ್ರೆ ಸಂಗಮ. ಫೇಸ್ಬುಕ್ ಅಲ್ಲಿ ಬರುತ್ತೆ. ಫೇಸ್ಬುಕ್ ಅಲ್ಲಿ ಬಂದ್ರೆ ಚೆನ್ನಾಗಿರಲ್ಲ ನಿಂಗೆ, ಅದಕ್ಕೆ ಇಲ್ಲ ಪರವಾಗಿಲ್ಲ. ಮರ್ಯಾದೆ ಇರಲ್ಲ ನಿಂಗೆ, ಮತ್ತೆ ಅಲ್ಲ ಪರವಾಗಿಲ್ಲ ಬಿಡಿ ಅವಮಾನಗಳಾಗುತ್ತೆ. ಆಗ್ಲಿ. ಏಯ್ ಕತ್ತೆ, ಯಾವನು ನೀನು? ಆರತ ಅವಮಾನ ಆಗ್ಲಿ ಅಂದ್ರೆ ಆಗ್ಲಿ ಅಂತೀಯ, ಮಾನ ಬರ್ಲಿ ಅಂದ್ರೆ ಬರ್ಲಿ ಅನ್ಬೇಕು. ಅವಮಾನ ಆಗ್ಲಿ ಅಂದ್ರೆ ಆಗ್ಲಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಹುಚ್ಚಿಗಿಚ್ಚು ಹಿಡಿದಿದ್ಯಾ ನಿಂಗೆ? ಇಲ್ಲ ನಿಮ್ ಕಾಲ್ ರಿಸೀವ್ ಆಗಿರೋದು ನಾನು ಇದಾಗ್ಬಿಟ್ಟಿದೆ ಒಂಥರ ಮಾತಾಡಕ್ಕೆ. ಯಾರ ಇವನು? ಅವಮಾನ ಮಾಡಿಸ್ಕೊಳಕ್ ಯಾಕೋ ಫೋನ್ ಮಾಡ್ತೀರಿ ನೀವೆಲ್ಲ? ಇಲ್ಲ ಅವಮಾನ ಅಂತಲ್ಲ, ನನಗಿದೆ ಒಂದ್ ಸ್ವಲ್ಪ ಕ್ಲಿಯರ್ ಅನೌನ್ಸ್ ಮಾಡ್ಕೋಬೇಕಿತ್ತು ಡೌಟ್ಸ್ ಗಳನ್ನ. ದೇಶಭಕ್ತಿ ಆದ್ರೆ ಮಾತಾಡು, ಇಲ್ಲಾಂದ್ರೆ ಇಡ್ತಾ ಇರು. ದೇಶಭಕ್ತಿ ಅನ್ನೋದಕ್ಕೂ ನಂದು ಅದೇ ಒಂಥರ ಎಜುಕೇಶನ್ ಬಗ್ಗೆ ಮಾತಾಡ್ಬೇಕಾಯ್ತು ಅಷ್ಟೆ. ಯಾವ ಎಜುಕೇಶನ್? ಇಲ್ಲ ಅವ್ರ ಹತ್ರ ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಅದೇ ಎಜುಕೇಶನ್ ಅಂತ ಇಲ್ಲ, ಯಾರಿಗೂ ಅದು ಗೌಡ್ರು ನಾವು ಗೌಡ್ರು. ನಮ್ಮ ಮನೇಲಿ ಯಾರು ಓದ್ತಾನೆ ಇಲ್ಲ, ಎಲ್ಲರೂ ಸಣ್ಣ ಪುಟ್ಟ ಇದಾಗ್ಬಿಡ್ತಾರೆ, ಬಿಟ್ಟೇ ಬಿಡ್ತಾರೆ. ಅವ್ರು ಎಜುಕೇಶನೇ ಮಾಡ್ತಾ ಇಲ್ಲ, ಅಲ್ಲಿ ಅವ್ರಿಗೇನು ಓದ್ತಾನೆ ಇಲ್ಲ ಎಜುಕೇಶನ್ ಬಗ್ಗೆ. ಅವ್ರ ಹತ್ರ ನಾನು ನಡ್ತಾ ಇದ್ದೀನಿ ಎಲ್ಲ ತರ ಮಾತಾಡಕ್ಕಾಗ್ತಾ ಇಲ್ಲ. ಅದೇ ನಮ್ಮ ನೀಲನ್ ಅಂತಂದು ಒಬ್ರು ಪೋಸ್ಟ್ ಹಾಕಿದ್ರು, ನಿಮ್ದು ಅಹೋರಾತ್ರ ಪೋಸ್ಟ್ ಅಲ್ಲಿ ನೀವ್ ಹಾಕಿದ್ರ ನೀಲನ್ ಅಂತಂದು. ಅವ್ರತ್ರ ಯಾರು ನೀಲನ್? ನೀಲನ್ ಅಂತ ಒಬ್ರು ನಿಮ್ ಬುಕ್ ತಗೊಂಡು ಓದಿದ್ದು ಪೋಸ್ಟ್ ಹಾಕಿದ್ರು ನೋಡಿ ಪೇಜಲ್ಲಿ. ಅವ್ರೇ ನಮ್ ಸಿಕ್ಕಾಪನೆ. ಅದೇ ಎಜುಕೇಶನ್ ಯಾರಿಗೂ ಹೋಗ್ತಾ ಇಲ್ಲ ಅಲ್ಲಿ ನಮ್ಮ ಇದ್ರಲ್ಲಿ. ಜಾಬ್ ಟ್ರೈ ಮಾಡ್ತಾ ಇದೀನಿ ಅವ್ರ ಹತ್ರ, ಅಲ್ಲೂ ನನ್ಗೆ ಜಾಬ್ ಇದಾಗ್ತಾ ಇಲ್ಲ. ಏನಾದ್ರೂ ಒಂದ್ ಪ್ರಾಬ್ಲಮ್ ಬರುತ್ತೆ ಅಲ್ಲಿಂದ ನಾನು ಇದಾಗ್ತೀನಿ. ಎಲ್ಲೂ ನನಗೆ ಒಂದ್ಕೇನೆ ಆಗ್ತಾ ಇಲ್ಲ ಜಾಬ್ ಬಗ್ಗೆ, ಜಾಬ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ. ಏನ್ ಜಾಬ್ ಬೇಕು ನಿನ್ಗೆ? ಅವ್ರತ್ರ ನಾನು ಸ್ವಲ್ಪ ಕೇರ್ ಟೇಕರ್ ಅಲ್ಲಿ ಮಾಡ್ತಾ ಇದ್ದೆ. ಅಲ್ವೋ, ನೀನು ಅಹೋರಾತ್ರ ಫೋನ್ ಮಾಡಿದ ತಪ್ಪು. ಸಾಲ ಎಷ್ಟಿದ್ಯೋ? ಸಾಲ ಇಲ್ಲ ಅವ್ರತ್ರ, ಸಾಲ ನಾನು ನಿಮ್ ತರನೇ ಥಿಂಕ್ ಮಾಡೋದು. ನಾನು ಯಾವಾಗಿಂದನು ಸಾಲ ಅಂದ್ರೆ ದೂರ. ಇವಂತರ ಥಿಂಕ್ ಮಾಡೋದಂತ ಅವಮಾನ ಮಾಡ್ಬಿಡ ಅಂದ್ರೆ ಆತರ ಇಲ್ಲ. ಅಲ್ಲೇ ಸಾಲದ ಬಗ್ಗೆ ನನಗೆ ಸಾಲ ಮಾಡೋನ್ ಕಂಡ್ರೆ ಆಗಲ್ಲ, ಸಾಲ ಇಸ್ಕೊಳಕ್ಕೂ ಆಗಲ್ಲ, ಕೊಡೋಕ್ಕೂ ಆಗಲ್ಲ. ಅಹೋರಾತ್ರ ನಿಮಗೆ ಜಾತಿ ಅಂದ್ರೆ ಇಷ್ಟ ಆಗತ್ತೆನ? ಇಲ್ಲ ಆಗಲ್ಲ. ಮತ್ತೆ ಯಾಕೋ ಮಾತಾಡಿದೆ ಜಾತಿ ಬಗ್ಗೆ? ಅದೇ ನನಗೂ ಆತರ ಜಾತಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರತ್ರ. ನಾನು ಜಾತಿ ಅಂದ್ರೆ ಓಕೆ, ನಿಮ್ದೇ ಇರಲಿದೆ. ಹೋಗೋಣ. ನೀನು ನೀನು ಹೇಳ್ದೆ, ನಿನ್ನ ಪ್ರಶ್ನೆಲ್ಲೇ ನಿನ್ ಉತ್ತರ ಇದೆ. ನಿನ್ಗೆ ಜಮೀನ್ ಎಷ್ಟಿದ್ಯೋ? ಹಲೋ, ಜಮೀನ್ ಎಷ್ಟಿದ್ಯೋ ನಿಂಗೆ ಅವ್ರ ಹತ್ರ? ಅದು ಮೂರ್ ಎಕರೆ ಇದೆ ಅವ್ರ ಹತ್ರ. ಅದನ್ನ ಯಾರು ನೋಡ್ಕೋತಾರೆ? ಇಲ್ಲ ನಾವೇ ಹಾಕಿದೀವಿ ಅವ್ರ ಹತ್ರ ಅದಕ್ಕೆ. ಅದೇ ಸೂರ್ಯಕಾಂತಿ ಹಾಕಿದೀವಿ. ಅದೇ ಅದೇ ಯಾರು ನೋಡ್ಕೋತಾ ಇರೋ? ಅದನ್ನ ನಾವೇ ನೋಡ್ಕೊಂತೀವಿ ಅವ್ರ ಹತ್ರ. ನೀನು ಅಂದ್ರೆ, ನೀವು ಅಂದ್ರೆ ಯಾರು? ನಾನು ಅಪ್ಪಾಜಿ. ಮತ್ತೆ ನೀನು ಹತ್ರ ಜಾಬ್ ಬಗ್ಗೆ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ತಿದ್ಯಾ? ಅದೇ ಅಂದ್ರೆ ಅಲ್ವೋ, ದೇವರು ಜಮೀನ್ ಕೊಟ್ಟಿದಾರಲ್ಲ, ಜಾಬ್ ಹಾಕ್ಬೇಕು ನಿಂಗೆ. ಇಲ್ಲ ಅದ್ರಲ್ಲಿ ಏನ್ ಒಂದು ಎರಡರಲ್ಲೊಂದು ಚೂಸ್ ಮಾಡು. ಏ, ಎರಡರಲ್ಲೊಂದು ಚೂಸ್ ಮಾಡು. ಜಾಬ್ ಬೇಕಾ, ಜಮೀನ್ ಬೇಕಾ? ಜಮೀನ್ ಬೇಕು. ಅದ್ರ ಜಾಬ್ ಮರ್ತು ಬಿಡು. ಓಕೆ, ನಿನ್ನ ಪ್ರಕಾರ ಶಾಲೆಯಲ್ಲಿ ಓದೋದು ಮಾತ್ರ ಎಜುಕೇಶನ್, ಅಥವಾ ರೈತರು ಕೃಷಿ ಕಲಿಯೋದು ಎಜುಕೇಶನ್ ಅಲ್ವಾ? ಅಲ್ಲ ಕೃಷಿ ಕಲಿಯೋದು ಎಜುಕೇಶನ್ ಅವ್ರ ಹತ್ರ. ಅದ್ರಲ್ಲಿ ನನಗೇನು ಪ್ರಾಫಿಟ್ ಆಗ್ತಾ ಇಲ್ಲ ಅವ್ರ ಹತ್ರ, ಅದರಿಂದ ನನಗೇನು ಯಾವ್ದ್ರಲ್ಲೂ ಪ್ರಾಫಿಟ್ ಇಲ್ಲ. ಎಲ್ಲ ಇಡಫೋನ ಕತ್ತೆ, ಯಾವ್ದ್ರಲ್ಲೂ ಪ್ರಾಫಿಟ್ ಇಲ್ಲ. ಐಎಎಸ್ ಅಧಿಕಾರಿಗಳು ರಿಸೈನ್ ಮಾಡ್ತಾ ಇದಾರೆ. ಪ್ರಾಫಿಟ್ ಇದ್ರೆ ಯಾಕೋ ರಿಸೈನ್ ಮಾಡ್ತಾರೆ? ವ್ಯಾಪಾರಿಗಳು ದೇಶ ಬಿಟ್ಟು ಹೋಗ್ತಾ ಇದಾರೆ. ಪ್ರಾಫಿಟ್ ಇದ್ರೆ ಯಾಕೋ ಹೋಗ್ತಾರೆ? ಅಧಿಕಾರಿಗಳು ದಬ್ಬಾಳಿಕೆ ಸಹಿಸಕ್ಕಾಗದೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಮಿನಿಸ್ಟರ್ಗಳ ದಬ್ಬಾಳಿಕೆ, ಮಿನಿಸ್ಟರ್ಗಳು ಅಪೋಸಿಟ್ ಪಾರ್ಟಿಗಳ ದಬ್ಬಾಳಿಕೆ, ಆ ಎಲ್ಲ ಸಚಿವಾಲಯ ಜನರ ದಬ್ಬಾಳಿಕೆ,
ಜನಗಳನ್ನು ಓಟ್ಗೆ ಮೆಚ್ಚಿಸಲು ಕಷ್ಟಪಡೋದು, ಎಲ್ಲರೂ ಇನ್ನೊಬ್ಬರನ್ನ ಮೆಚ್ಚಿಸಲು ಬದುಕ್ತಾ ಇದ್ದಾರೋ, ಚಿಕ್ಕ ಚಿಕ್ಕ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳನ್ನ ಮೆಚ್ಚಿಸಲು, ಸೊಸೆಯರು ಅತ್ತೆಗಳನ್ನ ಮೆಚ್ಚಿಸಲು, ಹೆಂಡಂದಿರು ಗಂಡಂದಿರನ್ನ ಮೆಚ್ಚಿಸಲು, ಗಂಡಂದಿರು ಹೆಂಡಂದಿರನ್ನ ಮೆಚ್ಚಿಸಲು, ತಂದೆಗಳನ್ನ ಮಕ್ಕಳು ಮೆಚ್ಚಿಸಲು, ಮಕ್ಕಳನ್ನ ತಂದೆ ಮೆಚ್ಚಿಸಲು, ಇದು ಜೀವನನೇ ಇನ್ನೊಬ್ಬರನ್ನ ಮೆಚ್ಚಿಸುವಕ್ಕೆ ಹೋಗ್ತಾ ಇದೆಯೋ, ತಾ ಮೆಚ್ಚುವಂತೆ ಬದುಕುವುದು ಒಂದೇ ಒಂದು ಅದು ಕೃಷಿ ಕಣ. ಲಾಭ 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 ಅಂತ ಯಾಕೆ ಲಭ 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 ಅಂತೀರಿ ನೀವು? ಕೃಷಿಯನ್ನ ಕರೆಕ್ಟ್ ಆಗಿ ಅಧ್ಯಯನ ಮಾಡಿದ್ರೆ ಅದೇ ವಿದ್ಯೆ, ಅದರಲ್ಲಿ ಬರೋ ದುಡ್ಡೇ ಸುಖ. ಅಲ್ಲಿ ಕಳೆದದ್ದು ಉಳಿದ್ರೆ ಇಲ್ಲಿ ಉಳಿದದ್ದೇ ಅಷ್ಟೇ ಇರುತ್ತೆ. ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿದ್ಯೆ ಕೃಷಿ ಕಣ. ಅದು ಬಿಟ್ಟು ಜಾತಿ ಮತ ಕುಲ ನಿನ್ನದೇ ದಾರಿಗೆ ಬರೋಣ. ನಿನ್ ಜಾತಿ ಬಗ್ಗೆ ಮೆನ್ಷನ್ ಮಾಡಿದೆ, ನಿನ್ನ ಜಾತಿಯ ವೃತ್ತಿ ಯಾವುದೋ ಭೂಮಿ. ಆದ್ರಿಂದ ನೀನಿವೆಲ್ಲ ಮಾತಾಡ್ಬಿಡ, ಹುಟ್ಟಿದ ಮಗುನ ತಂದು ನಿನ್ ಮುಂದೆ ಇಡ್ತೀನಿ, ಆದ್ರೆ ಜಾತಿ ಹೇಳಕ್ಕಾಗತ್ತೇನೋ ನಿನಗೆ? ಮತ್ತೆ ಮಾತಾಡಿದ್ಯಾ? ಪ್ರತಿಯೊಂದು ಶ್ರೇಷ್ಠವಾದ ಜಾತಿ, ಆದ್ರೆ ಅದು ಬೇಕಾಗಿಲ್ಲ ಈ ಈ ಜೀವನದಲ್ಲಿ, ಈಗಿನ ಕಾಲದಲ್ಲಿ. ಅದನ್ನ ಬಿಟ್ಟು ಬಂದ್ರು, ಅದನ್ನ ನೀವು ನಿಮ್ಮ ಮನೆಗೆ ಮಾತ್ರ ಇಟ್ಕೊಂಡು ಸಂಸ್ಕೃತಿನ ಮುಂದುವರಿಸಿ, ಆಚೆ ಮಾತಲ್ಲಿ ಕೂಡ ಬಿಟ್ಕೊಡ್ಬಿಡ್ರು. ಸರ್ನೇಮ್ ಇಂದ ಕೂಡ ನೀವೆಲ್ಲರೊಳಗೊಂದಾಗಿ ಬದುಕಬೇಕು ವಿನಃ, ಸರ್ನೇಮ್ ಅಲ್ಲಿ ನಮ್ಮದಾ ಕುಲ, ನಿಮ್ಮದೀ ಕುಲ, ನಮ್ಮ ಕುಲ ಜಾಸ್ತಿ ಇದೆ, ನಮ್ಮ ಕುಲ ಮಿನಿಸ್ಟ್ರಿ ಬೇಕು, ಇವೆಲ್ಲ ಬಿಡ್ಬೇಕಪ್ಪ ನಾವು. ಇದನ್ನ ಇವನು ಹೇಳ್ತಾ ಇರೋದಲ್ವೋ, ಕನಕದಾಸರು ಹೇಳಿದ್ರು ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ಅಂತ. ಬಸವಣ್ಣ ಅವ್ರು ಹೇಳಿದ್ರು, ವಿಶ್ವೇಶ್ವರಯ್ಯನವರು ಹೇಳಿದ್ರು, ಡಿವಿಜಿ ಅವರು ಹೇಳಿದ್ರು, ಮಹಾತ್ಮ ಗಾಂಧಿ ಅವರು ಹೇಳಿದ್ರು. ಯಾರು ಹೇಳಿಲ್ಲ ಹೇಳೋ? ನೀನು ಅದು ತಪ್ಪು ಮಾತಾಡ್ಬಿಟ್ಟೆ, ನೀನು ಬೇಕಾಗಿರ್ಲಿಲ್ಲ ಅದು ಬಿಡು. ಇವಾಗ ನಿನ್ನ ಶ್ರದ್ಧೆಯಿಂದ ನಿನ್ನದೇ ಜಮೀನಲ್ಲಿ ಸ್ವದೇಶಿ ಶೇತ್ಕಡಿ ಅಂದ್ರೆ ನಮ್ಮ ಸಂಸ್ಕೃತಿಯ ಕೃಷಿ ಪದ್ಧತಿಯನ್ನು ಬಳಸಿ ಆದಷ್ಟು ನಿನ್ನ ಜೀವನ ಅದಕ್ಕೆ ಮುಡಿಪಾಗಿಡು, ಅದರಲ್ಲಿ ಮೇಲ್ ಬರ್ತೀಯ ನೀನು. ವಿತಂಡವಾದ ಮಾಡ್ಬಿಡ, ನಿನಗೆ ದೂರದ ಬೆಟ್ಟ ನುಣ್ಣಗೆ ಜಾಬ್ ಹಿಂದೆ ಹೋಗ್ತಾ ಇದೀಯ, ಅಲ್ಲಿರೋ ಕಹಿ ನಿನಗೆ ಗೊತ್ತಿಲ್ಲ. ಓಕೆ, ಸಾಲ ಮಾಡ್ಬಿಡ. ಇದು ಆಕಳು ಸಾಕಣ ಅಂತ ಮಾಡಿದ್ದೆ, ನಾಲ್ಕಕ್ಕಿಂತ ಹೆಚ್ಚು ಸಾಕು ನೋಡೋ. ಕಾಂಕ್ರೇಚ್, ಗೀರ್, ಅಮೃತ್ ಮಹಲ್, ಹಳ್ಳಿಕಾರ್, ಕಂಗಾಯಂ, ಒಂಗೋಲು, ಪುಂಗನೂರು, ಮಲ್ನಾಡ್ ಗಿಡ್ಡ, ಸಾಹಿವಾಲ್, ಸಿಂಧಿ, ಹೀಗೆ ಗಂಗಾತೀರಿ, ಢಾಂಗಿ, ಹೀಗೆ ಅನೇಕ ತಳಿಗಳನ್ನ ತರಿಸ್ಕೊಂಡು ಮನೇಲೆ ಅಮೃತ ಕೃಷಿ, ಹಾಲಿನ ಕೃಷಿ ಮಾಡು, ಅದರ ಗೊಬ್ಬರದ ಕೃಷಿ ಮಾಡು, ಅದರ ಮೂತ್ರದ ಕೃಷಿ ಮಾಡು, ಭಸ್ಮ ಮಾಡು, ಇದನ್ನ ಡೆವಲಪ್ ಮಾಡು. ಗಂಡು ಕರುಗಳಾಗ್ಲಿ ಹೆಣ್ಣು ಕರುಗಳಾಗ್ಲಿ ಭೇದ ಭಾವ ನೋಡದೆ ಎರಡರಲ್ಲೂ ಒಂದೇ ಇನ್ಕಮ್. ಹೆಣ್ಣಿನಿಗೆ ಹಾಲಿನಲ್ಲಿ ಇನ್ಕಮ್ ಇದ್ರೆ ಗಂಡಿಗೆ ಗೊಬ್ಬರದಲ್ಲಿ ಇನ್ಕಮ್ ಇದೆ. ಇನ್ನು ಮುಂದೆ ನೋಡೋ, ಗೋವು ಎಷ್ಟಿದ್ರೆ ಅವನೇ ಐಶ್ವರ್ಯವಂತ ಆಗ್ತಾನೆ. ಈಗ್ಲಿಂದಾನೆ ಶುರು ಮಾಡು. ಓಕೆ, ಯಾಕಂದ್ರೆ ಮುಂದೆ ನಮ್ಮ ಬೆಸ್ಟ್ ಬಸ್ ಇದೆಯಲ್ಲ, BTS ಬಸ್, ಅದು ಕೂಡ ಗೊಬ್ಬರದಲ್ಲೇ ಹೋಗುತ್ತೆ. ನಿಮ್ದೆಲ್ಲ ಪೆಟ್ರೋಲಿಯಂಗಿಂತ ಜಾಸ್ತಿ ಬೆಲೆ ಬಾಳ್ಬಿಡುತ್ತೆ ನಿಮ್ಮ ಗೊಬ್ಬರ. ಆದ್ರಿಂದ ನೀ ಅದನ್ನೇ ಮಾಡ. ನಾನು ಅದೇ ಗೋತರ ಮಾಡ್ಕೊಂಡು ಆಮೇಲೆ ಎರೆಹುಳು ಗೊಬ್ಬರ ಅಂತ, ಎರೆಹುಳು ಅದು ಮಾಡು, ಗೊಬ್ಬರ ಮಾಡ್ತಾರೆ. ಯಾಕೋ ಹೇಳ್ತೀವಲ್ಲ ಮಾಡವೆಲ್ಲ, ಇಲ್ಲ ನನಗೆ ಕನ್ಫ್ಯೂಸ್ ಆಗಿತ್ತು ಎಲ್ಲ ಈ ತರ ಏನ್ ಮಾಡೋದು ಏನು. ನನಗೆ ಇನ್ನೊಂದ್ಸಲ ಜಾತಿ ಹೋದ್ರು ಅಲ್ಲೇನೋ ಪ್ರಾಬ್ಲಮ್ ಬಂದು ಅಲ್ಲಿಂದ ಬಿಟ್ಟವರಂತ ಪರಿಸ್ಥಿತಿ ಬರೋದು. ನೀನು ಸಂಸ್ಕೃತಿಯನ್ನ ಗೌರವಿಸು, ಜಾತಿ ಮತಗಳನ್ನ ನೀನು ಮಾತಾಡೋದಾದ್ರೆ ಅಹೋರಾತ್ರನಿಗೆ ಫೋನು ಮಾಡ್ಬಿಡ, ಬ್ಲಾಕ್. ಇಲ್ಲ, ನನ್ನ ಜಾತಿ ಬಗ್ಗೆ, ನನ್ನ ಜಾತಿ ಯಾರು ಕಂಡ್ರು ನನಗೆ ಬಹಳ ಇಷ್ಟ. ಇಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತೀನಿ ಅಂತ ಹೇಳು. ಓಕೆ, ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತೀನಿ. ಸಂಸ್ಕೃತಿಯನ್ನ ಗೌರವಿಸು.
ಓಕೆ ಓಕೆ ಕಣ, ಧನ್ಯವಾದ. ಇದನ್ನ ಹಾಕ್ಲಾ? ಅಲ್ಲ, ಹಾ ಹಾಕಿ ಅವ್ರ ಹತ್ರ. ಅದು ಅದೇ ನಮ್ಮ ನಮ್ಮ ಜಾತಿ ನಮ್ಮ ಇದ್ರಲ್ಲಿ ನಮ್ಮ ನಮ್ಮ ವಂಶದಲ್ಲಿ ಅದೇ ವಿದ್ಯೆ ಯಾರಿಗೂ ಒಲಿತಾ ಇಲ್ಲ ಅವ್ರ ಹತ್ರ. ತಪ್ಪು ಮಾತಾಡ್ತಾ ಇದೀಯಾ, ತಪ್ಪು ಮಾತಾಡ್ತಾ ಇದೀಯಾ. ಒಲಿಯೋದು ವಿದ್ಯೆ ಅನ್ನೋದು ಒಲಿಯೋದಕ್ಕೆ, ಈ ವಿದ್ಯೆನ ಕಂಡಿಡಿದವನು ಯಾರು? ಯಾವನು? ಮೆಕಾಲೆ ಅನ್ನೋ ಪಾಪಿಷ್ಟ ಕಂಡಿಡಿದ. ನಿಜವಾದ ವಿದ್ಯೆ ಕೃಷಿ ವಿದ್ಯೆ, ನಿಜವಾದ ವಿದ್ಯೆ ಸಂಗೀತ ವಿದ್ಯೆ, ನೃತ್ಯ ವಿದ್ಯೆ, ಕಲೆ, ಶಿಲ್ಪಕಲೆ. ಮತ್ತೆ ಈ ಸಾಫ್ಟ್ವೇರ್ ಕೂಡ ನೀನು 8ನೇ ಕ್ಲಾಸ್ ಹುಡುಗ ಕಲ್ತು ಬಿಡ್ತಾನೆ, ಒಂದು ಕಂಪ್ಯೂಟರ್ ಕೊಟ್ಬಿಡು. ಇದಕ್ಕೆಲ್ಲ ಬೇಕಾಗಿಲ್ಲ, ನಮ್ಮ ಈ ಹಳೆ ಕಾಲದ ಈ ಬ್ರಿಟಿಷರು ಬಿಟ್ಟು ಹೋದ ವಿದ್ಯಾ ಪದ್ಧತಿಯನ್ನು ಮರೀರಿ ನೀವು. ಮಕ್ಕಳನ್ನ ನೀವು 10th ಬರೆಸಿಬೇಕಾದ್ರೆ ಜಾಬ್ ಬೇಕು ಅಂದ್ರೆ ಮುಂದುವರೆಯ ಕೇಳಿ, ಇಲ್ಲಾಂದ್ರೆ ಶಾಲೆಗೆ ಕಳಿಸ್ಬೇಕಾಗಿಲ್ಲ, ಮನೇಲೇ ಓದಿಸ್ಬೋದು. ಅವನಿಗೆ ರಾಸಾಯನಿಕ ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇದ್ರೆ ರಾಸಾಯನಿಕ ಮಾಡಿ, ಅವನಿಗೆ ಭೌತಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇದ್ರೆ ಭೌತಶಾಸ್ತ್ರ ಟೀಚರ್ ಮನೆ ಕರೆಸಿ ಕಲಿಸಿ, ಅವನಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮ್ಯಾಥ್ಸ್ ಟೀಚರ್ನ ಮನೆ ಕರೆಸಿ ಕಳಿಸಿ. ಇಂಥವೆಲ್ಲ ಮಾಡಿ ಸಾಕು. ಇನ್ನು ನೀನು ಒಲಿತಾ ಇಲ್ಲ ಅಂದ್ರೆ ನೀವು ಅದೃಷ್ಟವಂತರು ಅಂತ ಅರ್ಥ. ಈ ಕೆಟ್ಟ ವಿದ್ಯೆಗಳು ನಿಮ್ಗೆ ಒಲಿತಾ ಇಲ್ಲ ಅಂದ್ರೆ ನೀವು ಅದೃಷ್ಟವಂತರು, ಯಾಕಂದ್ರೆ ನಿಮ್ಗೆ ದೇವರು ಒರಿಜಿನಲ್ ವಿದ್ಯೆಗಳನ್ನ ಕಲಿಸಿದ್ದಾರೆ. ನಿನ್ಗೆ ವಿದ್ಯೆ ಇಲ್ಲದಿದ್ರೆ ಇಷ್ಟ ಚೆನ್ನಾಗಿ ಹೆಂಗೋ ಮಾತಾಡ್ತೀಯ? ಇಡೋ ಅವ್ರ ಹತ್ರನೇ ಓದಿಲ್ಲ ಬಿಡೋ, ಇದ್ರಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ನಿಮ್ ಕುಟುಂಬನ ದೇವ್ರು ಕಾಪಾಡಿದ್ದಾರೆ, ಇಡು. ಇಡ್ಲಾ? ಹಾಂ. ಓಕೆ, ಥ್ಯಾಂಕ್ಸ್.